ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ನರಸಿಂಹ ಅಂತ. ಇನ್ಸ್ಪೆಕ್ಟರ್ ವಿಕ್ರಮ್ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಸರ್ರು, ಭಾವನ ಮೆನನ್ನವರು, ಧರ್ಮಣ್ಣ, ಪ್ರದೀಪ್ ಪೂಜಾರಿ, ಶೋಭರಾಜ್ ಸರ್ರು ಎಲ್ಲರೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಪ್ರಜ್ವಲ್ ಸರ್ರ ಪಾತ್ರ ತುಂಬ ವಿಭಿನ್ನವಾಗಿರುತ್ತೆ. ಹ್ಯಾಪಿ ಗೋ ಲಕ್ಕಿ ಕಾಪ್ ಅಂತ ಹೇಳ್ಬೋದು. ತುಂಬ ತುಂಟುತನದ ಲವಲವಿಕೆಯ ಕ್ಯಾರೆಕ್ಟರ್ ಅವ್ರದ್ದು. ಸಿಕ್ಕಾಪಟ್ಟೆ ಸ್ಮಾರ್ಟ್, ಅಂದರೆ ಎಂಥ ಬ್ಯುಸಿ ಸ್ಕೆಡ್ಯೂಲಲ್ಲೂ ಎಷ್ಟೇ ಟೆನ್ಷನ್ ಇದ್ರೂ ಈಸಿಯಾಗಿ ಸಾಲ್ವ್ ಮಾಡೋವಂಥ ಇಂಟೆಲೆಕ್ಚುಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದಾರೆ ಅವರು. ರೆಗ್ಯುಲರ್ ಕಾಪ್ ಸಿನಿಮಾಸ್ಗಳೇನಿದೆ ಅದಕ್ಕಿಂತ ವಿಭಿನ್ನವಾಗಿ ಅವ್ರ ಕ್ಯಾರೆಕ್ಟರೈಸೇಷನ್ನು ಅಥವಾ ಈ ಸಿನಿಮಾ ಕತೆ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನಾನು ಹೇಳೋದು ಬರ್ತೆ, ಇದು ಇನ್ಸ್ಪೆಕ್ಟರ್ ವಿಕ್ರಮ್ ನನ್ನ ಆ್ಯಟ್ರಿಕ್ ಇರೋ ಶಿವರಾಜ್ ಕುಮಾರ್ ಆ್ಯಕ್ಟ್ ಮಾಡಿರೋ ಇನ್ಸ್ಪೆಕ್ಟರ್ ವಿಕ್ರಮ್ ನನ್ನ ಫೇವರೇಟ್ ಸಿನಿಮಾ. ನಾನು ಅದನ್ನು ಸುಮಾರು ಸಲ ನೋಡಿದ್ದೀನಿ. ಸೊ ತುಂಬ ಆಸೆ ಇತ್ತು ಏನೋ ಆ ಥರದ್ದೊಂದು ಪೊಲೀಸ್ ಸಬ್ಜೆಕ್ಟ್ ಮಾಡಬೇಕು ಅಂತ. ರೆಗ್ಯುಲರಾಗಿ ಪೊಲೀಸ್ ಸಬ್ಜೆಕ್ಟ್ ಅಂದರೆ ಒಂದು ಮಾಸ್ ಎಂಟರ್ಟೈನರು ಅಥವಾ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳು ಅಥವಾ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಮಾಡ್ತಾರೆ. ಅಷ್ಟು ಲೈವ್ಲಿ ಆಗಿರೋಂಥ ಕ್ಯಾರೆಕ್ಟ್ರ್ಗಳು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಅನಿಸಿದೆ ನನಗೆ ಶಿವಣ್ಣ ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ನೋಡಿದಾಗ. ಆ ಸಿನಿಮಾ ಇನ್ಸ್ಪಿರೇಷನಿಂದ ಈ ಸಿನಿಮಾದು ಈ ಕ್ಯಾರೆಕ್ಟರ್ ಹುಟ್ಟಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಶೆಡ್ಯೂಲು ಎಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರೇ. ಸಾಂಗ್ಸನ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ಐ ಮೀನ್ ಸೆಟ್ಸು ಆಚೆ ಹೋಗುವಂಥದ್ದು ಆ ಥರದ್ದು ಪ್ಲ್ಯಾನ್ಸ್ಗಳು ಮಾಡಬೇಕು. ಥ್ಯಾಂಕ್ ಯು.